ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಜಗಳ ಗಲಾಟೆ ಶುರುವಾಗ್ತಾ ಇದೆ. ಅದಕ್ಕೆ ಕಾರಣ ಬಿಗ್ ಬಾಸ್ ನೀಡಿದ್ದ ಟಾಸ್ಕ್. ಕಳೆದ ದಿನವಷ್ಟೇ ಮನೆ ಟಾಸ್ಕ್ನಿಂದ ರಣಾಂಗಣವಾಗಿತ್ತು. ಇದೀಗ ಮತ್ತೆ ಮನೆಯ ಸ್ಪರ್ಧಿಗಳ ನಡುವೆ ವಾದ ವಿವಾದ ನಡೆದಿದೆ. ಒಂದು ಮನೆ ಅಂದ್ರೆ ಅಲ್ಲಿ ಜಗಳ ಗಲಾಟೆ ಇದ್ದೇ ಇರುತ್ತೆ, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಹೆಚ್ಚಾಗಿ ಇರುತ್ತೆ. ಈ ವಾರ ಬಿಗ್ ಬಾಸ್ ನೀಡಿದ ಟಾಸ್ಕ್ ಒಂದರಲ್ಲಿ ಭೂಮಿ ಶೆಟ್ಟಿ ಮತ್ತು ದೀಪಿಕಾ ದಾಸ್ ಇಬ್ಬರ ಎರಡು ತಂಡವಾಗಿತ್ತು. ಹೀಗಾಗಿ ಪ್ರತಿದಿನ ಬಿಗ್ ಬಾಸ್ ಒಂದೊಂದು ಟಾಸ್ಕ್ ಕೊಡ್ತಾ ಇದ್ರು. ಅದರಲ್ಲಿ ಗೆಲುವು ಸಾಧಿಸಲು ಎರಡು ತಂಡದವರು ಸಖತ್ತಾಗಿಯೇ ಆಟವಾಡ್ತಾ ಇದ್ರು. ಆದ್ರೆ ಬುಧವಾರ ನಡೆದ ಟಾಸ್ಕ್ನಲ್ಲಿ ಎರಡು ಗುಂಪುಗಳ ಮಧ್ಯೆ ಜಗಳ ತಾರಕಕ್ಕೇರಿದೆ. ಇದರಿಂದ ಕೋಪಗೊಂಡ ಮನೆಯ ಕ್ಯಾಪ್ಟನ್ ಗರಂ ಆಗಿದ್ದಾರೆ. ಕ್ಯಾಪ್ಟನ್ ಆಗಲ್ಲ ಅಂತ ಸಿಟ್ಟಾದ ಹರೀಶ್ ರಾಜ್. ಹೌದು, ಬುಧವಾರ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿತ್ತು. ಪಂಜರದ ಒಳಗೆ ಬಿಗ್ ಬಾಸ್ 15 ಬಾವುಟಗಳನ್ನು ನೀಡಿದ್ರು. ಒಂದು ತಂಡದ ಇಬ್ಬರು ಸದಸ್ಯರು ಪಂಜರದ ಒಳಗೆ ಹೋಗಿ ಮೇಲೆ ಕಟ್ಟಿದ್ದ ಬಾವುಟಗಳನ್ನು ತೆಗೆದುಕೊಳ್ಳಬೇಕಿತ್ತು. ಈ ವೇಳೆ ಇನ್ನೊಂದು ತಂಡದ 5 ಸದಸ್ಯರು ಪಂಜರದ ಹೊರಗಡೆ ಇದ್ದುಕೊಂಡು ಬಾವುಟಗಳನ್ನು ತೆಗೆದುಕೊಳ್ಳದಂತೆ ನೋಡಬೇಕಾಗಿತ್ತು. ಟಾಸ್ಕ್ ಶುರುವಾಗಿತ್ತು. ಮೊದಲು ದೀಪಿಕಾ ತಂಡದ 2 ಪಂಜರದ ಒಳಗೆ ಹೋಗಿದ್ರು. ಆಗ ಭೂಮಿ ತಂಡದ 5 ಪಂಜರದ ಹೊರಗೆ ಬಾವುಟಗಳನ್ನು ತೆಗೆದುಕೊಳ್ಳದಂತೆ ತಡಿತಾ ಇದ್ದರು. ನಂತರ ಭೂಮಿ ತಂಡದ 2 ಹೋಗಿದ್ರು. ದೀಪಿಕಾ ತಂಡದ 5 ಪಂಜರದ ಹೊರಗೆ ಇದ್ದರು. ಈ ವೇಳೆ ಚಂದನ್ ಆಚಾರ್ ಪಂಜರದ ಹೊರಗೆ ಹಾಕಿದ್ದ ಕೆಂಪು ಗೆರೆಯನ್ನ ದಾಟಿ ಟಾಸ್ಕ್ ಮಾಡಿದ್ರು. ಇದರಿಂದ ಸಿಟ್ಟಾದ ಭೂಮಿ ತಂಡದವರು ಗಲಾಟೆ ಶುರು ಮಾಡಿದ್ರು. ಕೈ ಮುಗಿದು ಜೈ ಜಗದೀಶ್ ಕ್ಷಮೆ, ಪಾದಕ್ಕೆ ಬೀಳ್ತೀನಿ ಕ್ಷಮಿಸಿ ಎಂದ ಕ್ಯಾಪ್ಟನ್. ಈ ಮಧ್ಯೆ ಜೈ ಜಗದೀಶ್ ಕ್ಯಾಪ್ಟನ್ ಹರೀಶ್ ದೀಪಿಕಾ ತಂಡದ ಪರವಾಗಿ ಇದ್ದಾರೆ ಅಂತ ಹೇಳಿದ್ದಾರೆ. ಇದರಿಂದ ಜೈ ಜಗದೀಶ್ ಹಾಗೂ ಹರೀಶ್ ರಾಜ್ ನಡುವೆ ಸ್ವಲ್ಪ ಮಾತಿನ ಚಕಮಕಿ ನಡೆಯಿತು. ಆಗ ಜೈ ಜಗದೀಶ್ ಸರ್ ಹೇಳೋದೆಲ್ಲ ಹೇಳಿ ಕೊನೆಗೆ ತಮಾಷೆಗೆ ಹೇಳಿದ್ದು ಅಂತೀರಾ, ನೀವು ಸೀನಿಯರ್ ಸರ್, ನಿಮ್ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ, ಹಾಗೆ ಹೀಗೆ ಅಂತ ಹರೀಶ್ ಕೋಪದಿಂದ ಹೇಳಿದ್ರು. ಕೊನೆಗೆ ಜೈ ಜಗದೀಶ್ ಹರೀಶ್ ರಾಜ್ ಬಳಿ ಬಂದು ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ. ಇದರಿಂದ ಮತ್ತೆ ಕೋಪಗೊಂಡ ಹರೀಶ್, ಸರ್ ನೀವು ಈ ರೀತಿ ಮಾಡಬಾರ್ದು, ಇದನ್ನ ಚಿಕ್ಕ ಮಕ್ಕಳು ಮಾಡ್ತಾರೆ, ದಯವಿಟ್ಟು ನಿಮ್ಮ ಪಾದಕ್ಕೆ ಬೀಳ್ತೀನಿ ಕ್ಷಮಿಸಿ ಸರ್ ಅಂತ ಕೇಳಿದ್ರು. ನಂತರ ಟಾಸ್ಕ್ ಮುಗಿದ ಮೇಲೆ ಜೈ ಜಗದೀಶ್ ಮತ್ತು ಹರೀಶ್ ಅಪ್ಪಿಕೊಂಡು ಒಬ್ಬರಿಗೊಬ್ಬರು ಕ್ಷಮೆ ಕೇಳಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.